ಕೊರೋನಾ ವೈರಸ್ ಬಂದ ಮೇಲೆ ಎಲ್ಲರ ಜೀವನ ಸಂಪೂರ್ಣವಾಗಿ ಬದಲಾಗಿದೆ. ಒಂದಿಷ್ಟು ಸಮಯ ಇಲ್ಲ ಅಂತ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡತಾ ಇದ್ದ ಬದುಕುಗಳಿಗೆ ಕಾಲಿಗೆ ಸರಪಳಿ ತೊಡಿಸಿದಂತಾಗಿದೆ. ಲಾಕ್ಡೌನ್ ನಿಂದ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಲಾಕ್ಡೌನ್ ಸಡಿಲಿಕೆಯಾದರೂ ಕೂಡ ಮೊದಲಿನಂತೆ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆಯನ್ನ ನೋಡುವಾಗ ಮನೆಯಲ್ಲಿರೋದೇ ಸೇಫ್ ಅಂತ ಅನ್ಸುತ್ತೆ. ಮನೆಯೊಳಗೆ ಇರೋದ್ರಿಂದ ಕೊರೋನಾ ವೈರಸ್ ಬರದಂತೆ ತಡೆಯಬಹುದು. ದೈಹಿಕ ವ್ಯಾಯಾಮ ಇಲ್ಲದೆ ಮನೆಯಲ್ಲೇ ಕುಳಿತುಕೊಳ್ಳೋದ್ರಿಂದ ಮೈ ತೂಕ ಹೆಚ್ಚಾಗ್ತಾ ಇರೋದ್ರಿಂದ ಇತರೆ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಕೊರೋನಾ ವೈರಸ್ ನಿಂದ ಪಾರಾಗೋದ್ರ ಕಡೆಗೆ ನಮ್ಮ ದೇಹದ ಮೈ ತೂಕ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಕೊಡೋದು ಅವಶ್ಯಕ. ಈಗಾಗಲೇ ವಿಶ್ವದ ಜನಸಂಖ್ಯೆಯಲ್ಲಿನ ಶೇಕಡ 13ರಷ್ಟು ಜನರು ಒಬೆಸಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಬೊಜ್ಜು ಮೈ ಹಾಗೂ ಸ್ಥೂಲಕಾಯ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದ್ದು ಇದು ಅನಾರೋಗ್ಯಕರ ಜೀವನ ಶೈಲಿಯ ಕೊಡುಗೆಯಾಗಿದೆ. ಈಗ ಕೊರೋನಾ ವೈರಸ್ ಲಾಕ್ಡೌನ್ ಕೂಡ ಒಬೆಸಿಟಿ ಸಮಸ್ಯೆ ಹೆಚ್ಚಾಗೋದಕ್ಕೆ ಕಾರಣವಾಗ್ತಿದೆ. ನೀವೇ ನಿಮ್ಮ ದೇಹದ ಕಡೆಗೆ ಗಮನ ಹರಿಸಿ ನೋಡಿ. ಈ ಲಾಕ್ಡೌನ್ ಬಳಿಕ ಯಾಕೋ ಮೈ ತೂಕ ಹೆಚ್ಚಾಗ್ತಿದೆ ಅಂತ ಅನ್ನಿಸ್ತಾ ಇರಬಹುದಲ್ವಾ? ಯಾರು ಮನೆಯಲ್ಲಿ ವರ್ಕೌಟ್ ಮಾಡ್ತಾ ಇದ್ರು, ತೋಟ ಕೆಲಸ ಅಂತ ಬಿಜಿ ಆಗಿದ್ರು, ಅವರಿಗೆಲ್ಲ ಹಾಗೆ ಅನ್ಸಲ್ಲ. ಆದ್ರೆ ಒಂದು ಕಡೆ ಕೂತು ಕೆಲಸ ಮಾಡ್ತಾ ಇದ್ರೆ ಒಂದ್ ರೌಂಡ್ ಅಧಿಕವಾಗಿರ್ತೀರ. ಕೊರೋನಾ ವೈರಸ್ ಮಾನಸಿಕ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಉಂಟು ಮಾಡುತ್ತೆ. ಕೊರೋನಾ ವೈರಸ್ ನಿಂದಾಗಿ ಮನಸ್ಸಿನಲ್ಲಿ ಆತಂಕ, ಮಾನಸಿಕ ಒತ್ತಡ ಕೂಡ ಅಧಿಕವಾಗಿದೆ. ಇದು ದೇಹದ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರಿ ಇದರಿಂದ ಮೈ ತೂಕ ಹೆಚ್ಚಾಗುತ್ತೆ. ಮನೆಯಲ್ಲೇ ಇರೋದ್ರಿಂದ ಕುರುಕಲು ತಿನ್ನೋದು ಕೂಡ ಅಧಿಕವಾಗಿರುತ್ತೆ. ಇದನ್ನು ಕೂಡ ಮೈ ತೂಕ ಹೆಚ್ಚಾಗ್ತಾ ಇರೋದಕ್ಕೂ ಒಂದು ಕಾರಣ ಅಂತ ಹೇಳಬಹುದು. ಇಲ್ಲಿ ನಾವು ಲಾಕ್ಡೌನ್ ನಿಮ್ಮ ದೇಹದ ತೂಕದ ಮೇಲೆ ಕೆಟ್ಟ ಪರಿಣಾಮ ಬೀರದಿರೋದಕ್ಕೆ ಏನು ಮಾಡಬೇಕು ಅಂತ ತಜ್ಞರು ನೀಡಿರೋ ಸಲಹೆಗಳನ್ನು ಹೇಳ್ತೀವಿ. ಆರೋಗ್ಯಕರ ಆಹಾರ ಕ್ರಮ ಪಾಲನೆ ಮಾಡಬೇಕು. ಹೌದು, ಆರೋಗ್ಯಕರ ಹಾಗೂ ಸಮತೋಲಿತ ಆಹಾರ ಕ್ರಮವನ್ನು ಪಾಲನೆ ಮಾಡಬೇಕು. ಇದು ಫಿಟ್ ಆಗಿರೋದಕ್ಕೆ ಮಾತ್ರ ಅಲ್ಲ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ದೇಹದಲ್ಲಿ ಅವಶ್ಯಕವಾದ ಎಲ್ಲ ವಿಟಮಿನ್ಸ್ ನಿಮ್ಮ ಆಹಾರದಲ್ಲಿ ಇರೋ ರೀತಿ ನೋಡಿಕೊಳ್ಳುತ್ತೆ. ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೂ ನಾರಿನ ಅಂಶವಿರೋ ಆಹಾರ ಸೇವಿಸಿ. ಆದಷ್ಟು ಸಕ್ಕರೆ ಸೇವನೆಯನ್ನು ಕಮ್ಮಿ ಮಾಡಿ ಅದರ ಬದಲಿಗೆ ಬೆಲ್ಲವನ್ನು ಬಳಸಿ. ಸಾಕಷ್ಟು ನೀರು ಕುಡಿಯಿರಿ, ಅದರಲ್ಲೂ ಈ ಸಮಯದಲ್ಲಿ ಬೆಚ್ಚಗಿನ ನೀರು ಕುಡಿಯಿರಿ. ದಿನದಲ್ಲಿ 3 ಲೀಟರ್ ನೀರು ಕುಡಿಯೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಬರೀ ನೀರು ಕುಡಿಯೋದು ಬೇಸರ ಆದರೆ ಹಣ್ಣಿನ ಅಥವಾ ತರಕಾರಿ ಜ್ಯೂಸ್ಗಳನ್ನು ಕುಡಿಬಹುದು. ಈ ಸಮಯದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಉತ್ತಮ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕಾಗಿರೋದ್ರಿಂದ ಯಾರನ್ನು ನೇರವಾಗಿ ಹೋಗಿ ಭೇಟಿ ಮಾಡಬೇಡಿ. ಬದಲಿಗೆ ಕರೆ ಮಾಡಿ, ವಿಡಿಯೋ ಕಾಲ್ ಮಾಡಿ. ಈ ರೀತಿ ನಿಮ್ಮ ಸ್ನೇಹಿತರು ಆಪ್ತರ ಜೊತೆ ಮಾತನಾಡೋದ್ರಿಂದ ಮನಸ್ಸಿಗೆ ಖುಷಿ ಸಿಗುತ್ತೆ. ಈ ಸಮಯದಲ್ಲಿ ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡಿ ನಿಮ್ಮನ್ನು ನೀವು ಬ್ಯುಸಿಯಾಗಿಟ್ಕೊಳ್ಳಿ. ದಿನದಲ್ಲಿ ಕಮ್ಮಿ ಅಂದರೂ 30 ನಿಮಿಷ ದೈಹಿಕ ವ್ಯಾಯಾಮವನ್ನು ಮಾಡಿ. ಮನೆಯಲ್ಲಿಯೇ ಯೋಗ ಮಾಡಿ. ಆನ್ಲೈನ್ ಯೋಗ ಕ್ಲಾಸಸ್ಗಳಿರುತ್ತೆ, ಅದಕ್ಕೂ ಸೇರಬಹುದು. ಇದು ನಿಮ್ಮ ಮನಸ್ಸು ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡುತ್ತೆ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ. ಅತಿಯಾದ ನಿದ್ದೆ ಹಾಗೂ ಅತಿ ಕಡಿಮೆ ನಿದ್ದೆ ಕೂಡ ಒಳ್ಳೆಯದಲ್ಲ. ದಿನದಲ್ಲಿ 6ರಿಂದ 8 ಗಂಟೆ ನಿದ್ದೆ ಅವಶ್ಯಕ. ಮಲಗೋ ಸಮಯದಲ್ಲಿ ಟಿವಿ, ಮೊಬೈಲ್ಗಳನ್ನು ದೂರ ಇಡಿ. ಒಳ್ಳೆಯ ನಿದ್ದೆ ತೂಕ ನಿಯಂತ್ರಣಕ್ಕೆ ಹಾಗೂ ಆರೋಗ್ಯ ವೃದ್ಧಿಸೋದಕ್ಕೆ ಅವಶ್ಯಕ.